एवन न्यूज में आप सभी दर्शकों का स्वागत है। मैं आपके साथ इलियास बड़ेघर। तालीकोट में राजीव गांधी आवास योजना का शिलान्यास। बीजापुर जिला तालीकोट शहर के राजीव गांधी वस्ती निगम बेंगलुरु प्रधानमंत्री आवास योजना हाउसिंग फॉर ऑल और राज्य सरकार वस्ती योजना के सहयोग से बनाए जा रहे 600G+3 ग्रुप घरों के निर्माण योजना का भूमि पूजन कार्यक्रम मुद्देबिहाड़ MLA अप्पाजी नाड़गौड़ा के हाथों किया गया। इस अवसर पर पुरसभा अधिकारी, पुरसभा सदस्य और कांग्रेस नेता गनी साहब लाहौर, AD यकीन, हसन मनगोली, शकील अहमद खाजी, फयाज उतनाड़, महबूब केम्बावी, सद्दाम मनगोली के अलावा तालीकोट शहर के और भी कई लोग मौजूद थे। यायामि ध्यानं समर्पयामि नमो नमः आभायामि आत्मं समर्पयामि सर गणपति प्रार्थनां कुरु वक्रतुण्ड महाकाय सूर्यकोटि समप्रभ निर्विघ्नं कुर्मे देव सर्वकार्येषु सर्वदा अलं मंगल्ये शिवे सर्वार्थसाधिके शरण्ये त्र्यम्बके गौरी नारायणे नमोस्तुते भूदेवताभ्यो नमो नमः आसनं आह्वानं समर्पयामि धूपमाग्रापयामि स्थापितदीपं दर्शयामि हरिः ओम शन्नो अस्तोवताग्नः शन्नस्तमुद सूर्यः शन्नो कनिक्रा तथ आसनम समर्पयामि नमो नमः मध्ये मध्ये पाणिं समर्पयामि हस्त प्रक्षालनं समर्पयामि ओम स्वस्ति नारायणाय विद्महे वासुदेवाय धीमहि तन्नो महाविष्णु प्रचोदयात संकल्पित देवताभ्यो नमो नमः पुनरक्षतां आह्वानं समर्पयामि पंच परिवार देवताभ्यो नमो नमः आसनम समर्पयामि नमो नमः पंचपरिवार देवताभ्यो नमो नमः ओम दुर्गाय नमः ओम अनघाय नमः ओम लोकमात्रे नमः ओम नीति प्रकाराय नमः ओम श्रद्धाय नमः कार्यक्रम बहुत श्रेष्ठ वाद कार्यक्रम ಸಂದರ್ಭದಲ್ಲಿ ಸನ್ಮಾನಿಸುವಂತ ಒಂದು ಕಾರ್ಯಕ್ರಮವನ್ನು ಈ ಕಾಮಗಾರಿಯ ಗುತ್ತಿಗೆದಾರರಂತಹ ಅಶ್ಫಾಕ್ ಬೆಡ್ಗಿರ್ ಅವರು ಮಾಡಿದ್ದಾ ಇದೆ. ಅದೇ ರೀತಿಯಾಗಿ ಇನ್ನಲೆಯೇ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಮುಸ್ಲಿಂ ಸಮಾಜದ ಧಾರ್ಮಿಕ ಮುಖಂಡರಾದಂತಹ ಸೈಯದ್ ಶಕೀಲ್ ಅಹಮದ್ ಖಾಜಿ ಅವರು ಈ ಸಂದರ್ಭದಲ್ಲಿ ಸನ್ಮಾನ್ಯ ಶಾಸಕರಿಗೆ ಮಾರಾರ್ಪಣೆ ಒಂದು ಕಾರ್ಯಕ್ರಮವನ್ನು ತಾಳಿಕೋಟಿ ಪುರಸಭೆಯ ಮುಖ್ಯಾಧಿಕಾರಿಗಳಂತಹ ಮಹೇಶ್ ಯಾದವ್ ಅವರು ಅವರು ಮಾಡಿದ್ದಾರೆ. ಅವರು ಧನ್ಯವಾದವನ್ನು ಹೇಳುತ್ತಾ ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೂ ಸಹ ಪುರಸಭೆ ಮುಖ್ಯಾಧಿಕಾರಿಗಳು ಅವರನ್ನು ಮಾರಾರ್ಪಣೆ ಮಾಡಿದ್ದಾರೆ, ಧನ್ಯವಾದಗಳು. ಅದೇ ರೀತಿಯಾಗಿ ಪುರಸಭೆಯ ಸದಸ್ಯರಂತ ಸಹೋದರ ಮಲ್ಲಿಕಾರ್ಜುನ ಪಟ್ಟಣಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪುರಸಭೆಯ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಈ ಸಂದರ್ಭದಲ್ಲಿ ಯಾರ್ಯಾರು ಉಪಸ್ಥಿತರಿದ್ದಾರೆ ದಯವಿಟ್ಟು ಅವರೆಲ್ಲರೂ ನಮಸ್ಕಾರ. ನಮಸ್ಕಾರ ಶುಭ ಸಂಜಯ. ನಮಸ್ಕಾರ ಎಲ್ಲರಿಗೂ. ಸೊ ಇದೊಂದು ಒಳ್ಳೆ ಯೋಜನೆ. ಬಿಜಾಪುರನಲ್ಲಿ ಅನ್ಕೋಬೇಕಾದ್ರೆ ಈಗಾಗಲೇ ಒಂದು ಬಿಜಾಪುರ ಮಹಾನಗರ ಪಾಲಿಕೆ ಅಡಿಯಲ್ಲಿ ಒಂದು 1493 ಮನೆಗಳ ಗುಂಪು ಮನೆಗಳ ಇದೇ ತರನಾಗಿ ಒಂದು ಯೋಜನೆ ನಡೀತಾ ಇದೆ. ಸೊ ಅದೇ ತರನಾಗಿ ಒಂದು ಬಾಗೇವಾಡಿಯನ್ನಲ್ಲೂ ಸಕ್ಸಸ್ಫುಲ್ಲಿ ಒಳ್ಳೆಯ ಮನೆಗಳ ಕನ್ಸ್ಟ್ರಕ್ಷನ್ ಆಗಿದ್ದಾವೆ. ಮತ್ತೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಈಗಾಗಲೇ ಯೋಜನೆಗಳು ನಡೀತಾ ಇದ್ದಾವೆ. ಸೊ ನಮ್ಮ ತಾಳಿಕೋಟಿಗೆ ಇಲ್ಲೇ ತಿಳ್ಕೊಂಡ್ರೆ ಇಲ್ಲಿಂದ ಜನ ಬಡ ಫಲಾನುಭವಿಗಳು ಅಂದ್ರೆ BPL ಬಿಲೋ ಪಾವರ್ಟಿ ಲೈನ್ ಕೆಳಗಡೆ ಇದ್ದವರು ತಾವೆಲ್ಲರೂ ಇದನ್ನ ಈ ಯೋಜನೆಗಳ ಈಗಾಗಲೇ ಫಲಾನುಭವಿ ಆಯ್ಕೆ ಆಗಿದ್ದೀರಿ. ಸೊ ಅದ್ರ ಬಿಟ್ಟು ಒಂದು ನೀವು ಇದರ ಯೋಜನೆಯನ್ನು ಸದುಪಯೋಗ ಪಡಿಸ್ಕೋಬೇಕಂತ ನನ್ನಿಂದ ವಿನಂತಿ ತಮಗೆ. ಇದೊಂದು ಕೇಂದ್ರ ಸರ್ಕಾರದ ಯೋಜನೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮತ್ತು ರಾಜ್ಯ ಸರ್ಕಾರದ ಸಂಯೋಜನೆಯಲ್ಲಿ ಜೊತೆಗೊಂಡ ಯೋಜನೆ ಗುಂಪು ಮನೆಗಳದ್ದು. ಇದು G+3 ಅಂತ ಗ್ರೌಂಡ್ ಮೇಲ್ಗಡೆ 3 ಫ್ಲೋರ್ಸ್ ಬರ್ತಾ ಇದಾವೆ ಸರ್. ಸೊ ಇದರಲ್ಲಿ ಈಗಾಗಲೇ ಒಂದು 6 ಬ್ಲಾಕಿಗೆ ಈಗಾಗಲೇ ಪಾಯ ಫೌಂಡೇಶನ್ ಲೆವೆಲ್ದು ಈಗಾಗಲೇ ಕೆಲಸ ಕಾಮಗಾರಿ ಪ್ರಾರಂಭವಾಗಿದೆ.
ಈಗಾಗಲೇ ತಾವೆಲ್ಲರೂ ಫಲಾನುಭವಿಗಳು ಈಗಾಗಲೇ ತಾವೆಲ್ಲರೂ ದಾಖಲಾತಿಗಳು ಮತ್ತು ಸಂಬಂಧಿಸಿದ ಫಲಾನುಭವಿ ವಂತಿಗೆ ಇವೆಲ್ಲ ಕಟ್ಟಿದ್ದೀರಿ, ಈಗಾಗಲೇ ಕಟ್ತಾ ಇದ್ದೀರಿ ಮತ್ತು ಕಟ್ಟಬೇಕಾಗಿದೆ. ಸೊ ಇದು ಮೊನೋಲಿಥಿಕ್ ಶಿಯರ್ ವಾಲ್ ಅಂತ ಅಂದ್ಬಿಟ್ಟು, ಈ ಮನೆಗಳು ಮೊನೋಲಿಥಿಕ್ ಶಿಯರ್ ವಾಲ್ ಅಂತ ಎಲ್ಲಗಿಂತ ಈ ಪ್ರೆಸೆಂಟ್ ಈ ಸಿಚುವೇಶನ್ನಲ್ಲಿ ಉತ್ತರ ಕರ್ನಾಟಕದಲ್ಲೇ ಇದು ಪ್ರೆಸೆಂಟ್ ಈಗ ಒಳ್ಳೆ ಮನೆಗಳಾಗ್ತಾ ಇರ್ಬೋದು ಅಂತ ಅಂದ್ಕೋಬೇಕು. ಸೊ ಕಂಪ್ಲೀಟ್ಲಿ ಟೋಟಲಿ ಶಿಯರ್ ವಾಲ್ ಅಂತಂದ್ರೆ ಪೂರಾ ಕಾಂಕ್ರೀಟ್ ವಾಲ್ನಿಂದ ಪೂರಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗೋದು. ಈ ಇದಕ್ಕೆ ಲ್ಯಾಟ್ರಲ್ ಫೋರ್ಸ್ ಅಂತ ಭೂಕಂಪನ ಪ್ಲಸ್ ಇವನ್ನೆಲ್ಲ ತಡ್ಕೊಳ್ಳೋಂಥ ಶಕ್ತಿ ಈ ಮನೆಗಳಿಗಿದ್ದಾವೆ. ಯಾವುದೇ ತರನಾಗಿ ಆದರೂ ಯಾವುದೋ ಕಳಪೆ ಕಾಮಗಾರಿ ಯಾವುದೂ ಆಗೋದಿಲ್ಲ, ಅದು ಒಳ್ಳೆ ನಂಬರ್ ಒನ್ ಸ್ಟ್ಯಾಂಡರ್ಡ್ ಮನೆಗಳಂತ ನಾವು ಈಗ ಅನ್ಕೋಬೇಕು ಇವತ್ತಿನ ಎರಾದಲ್ಲಿ. ಸೊ ಈಗಾಗಲೇ ಇದು ಈ ಒಂದು ಮನೆಗೆ 325 ಸ್ಕ್ವೇರ್ ಫೀಟ್ ಆಗುತ್ತೆ ಒಂದು ಮನೆಗೆ, ಒಂದು ಪ್ರತಿ ಒಂದು ಕುಟುಂಬಕ್ಕೆ, ಒಂದು ಗಂಡ ಹೆಂಡತಿ ಮನೆ ಒಂದು ಫ್ಯಾಮಿಲಿ ಅಂತ ಅವರಿಗೆ. ಸೊ ಇದರಲ್ಲಿ ಒಂದು ಹಾಲ್ ಬರುತ್ತೆ, ಒಂದು ಕಿಚನ್ನು, ಬೆಡ್ರೂಮು, ಬಾತ್ರೂಮು, ನಂತರ ಒಂದು ಟಾಯ್ಲೆಟ್ ಅಂತ. ಸೊ ಇವರಿಗೊಂದು ಒಂದು ಚಿಕ್ಕದೊಂದು ಇದು ಬರುತ್ತೆ, ಬಟ್ಟೆ ಗಿಟ್ಟೆ ತಕ್ಕೊಳ್ಳಿಕ್ಕೆ, ಪಾತ್ರೆ ತಕ್ಕೊಳ್ಳಿಕ್ಕೆ ಒಂದು ಯುಟಿಲಿಟಿ ಏರಿಯಾ ಅಂತ. ಸೊ ಒಳ್ಳೆ ಮಟೀರಿಯಲ್ಸ್ಗಳು ಯೂಸ್ ಮಾಡಿ ಆಸ್ ಪರ್ ಇವತ್ತಿನ ಜನ್ರೇಷನ್ ಏನು ನೀವು ನಿರೀಕ್ಷೆ ಪಡ್ತಿದ್ರೆ ಅದ್ರ ಪ್ರಕಾರನೇ ಎಲ್ಲ ಮಟೀರಿಯಲ್ಸ್ಗಳು ಯೂಸ್ ಮಾಡಿಕೊಂಡು ಈಗಾಗಲೇ ಇದರಲ್ಲಿ ವರ್ಕ್ ಆರ್ಡರ್ ಆಗಿದೆ. ಶ್ರೀಮತಿ ಶ್ರೀ ಬಡಿಗೇರಿ ಸರ್ ಇವರಿಗೆ ಕಾಂಟ್ರಾಕ್ಟರ್ ಸರ್ ಇವರು ಇದಕ್ಕೆ. ಸೊ ಇದಕ್ಕೆ ಒಂದು ಯೂನಿಟ್ ಕಾಸ್ಟ್ ಬಂದುಬಿಟ್ಟು ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಎಲ್ಲ ಸೇರ್ಕೊಂಡ್ಬಿಟ್ಟು 881,000. ಇದು ಒಂದು ಮನೆಗೆ ಇವತ್ತಿನ ಇದಕ್ಕೆ ಎಸ್ಟಿಮೇಟ್ ಕಾಸ್ಟ್ ಆಗ್ತಾ ಇದೆ. ಸೊ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ 330,000 ಕೊಡ್ತಾ ಇದೆ ಸಹಾಯಧನ ಅಂತ ಕೊಡ್ತಾ ಇದೆ. ಉಳಿದಿದ್ದು 400,000 ನೀವು ಬ್ಯಾಂಕ್ನಿಂದ ಲೋನ್ ಮಾಡ್ಕೋಬೇಕು. ಬ್ಯಾಂಕಿನ ಲೋನ್ಗೋಸ್ಕರ ಒಂದು ಆಶ್ರಯ ಶಾಖೆ ಅಂತಂದ್ಬಿಟ್ಟು ನಮ್ಮಲ್ಲಿ ಪುರಸಭೆಯಲ್ಲಿ ಒಂದು ಸಪ್ರೇಟ್ ಬೇರೆ ಆದಂಥದ್ದು ಒಂದು ಶಾಖೆ ಮಾಡ್ಕೊಂಡಿದ್ದಾರೆ. ತಾವೆಲ್ಲ ದಯವಿಟ್ಟು ಇನ್ನೂ ಕೊಡಲಾರ್ದವ್ರು ಯಾರ್ಯಾರು ಇದ್ದೀರೋ ಅವರೆಲ್ಲ ಫಲಾನುಭವಿಗಳು ತಮ್ಮ ತಮ್ಮದು ದಾಖಲಾತಿಗಳನ್ನ ತಂದುಕೊಟ್ರೆ ಅವ್ರ ಬ್ಯಾಂಕ್ಗೆ ಪ್ರೊಸೆಸ್ ಮಾಡಿಬಿಟ್ಟು ಅವರೆಲ್ಲ ಮಾಡಿಸ್ಕೊಡ್ತಾರೆ. ತಾವು ಹೋಗಿ ಒಂದು ಸ್ವಲ್ಪ ಅಟೆಂಡ್ ಆಗಿ ಅವ್ರು ಯಾವ್ಯಾವ್ದು ದಾಖಲಾತಿಗಳನ್ನ ಕೇಳ್ತಾರೆ ಅವ್ರಿಗೆ ಕೊಟ್ಬಿಟ್ರೆ ಅವ್ರು ಮಾಡಿಸ್ಕೊಡ್ತಾರೆ ಸರ್ ಅದಕ್ಕೆ. ಸೊ ಇನಿಷಿಯಲಿ ತಾವು ಮೊಮ್ ಪಡೆಗೆ ಫಸ್ಟ್ ಪ್ರಸ್ತುತ ಇನಿಷಿಯಲ್ ಅಮೌಂಟ್ ಅಂತ ಇರುತ್ತೆ. ಸೊ ಅದಕ್ಕೆ ನೀವು 100,000 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು 100,000 ಕೊಡಬೇಕಾಗತ್ತೆ. ಮನೆ ಸ್ವಾಧೀನ ಆದ ನಂತರ 51,000, ಬ್ಯಾಂಕ್ ಲೋನ್ 44,000 ಆಗತ್ತೆ. ಸೊ ಅದೇ ತರನಾಗಿ ಮೈನಾರಿಟಿ ಮತ್ತು ಜನರಲ್ ಬೇರೆ ಬೇರೆ ಅದರ್ ದ್ಯಾನ್ ಎಸ್ ಸಿ ಎಸ್ ಟಿ ಇವ್ರಿಗೆ ಬಿಟ್ಟು ಉಳಿದವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಾಯಧನ 270,000 ಬರುತ್ತೆ. ಸೊ ಉಳಿದಿದ್ದು 400,000 ಬ್ಯಾಂಕ್ನಿಂದ ಸಾಲ ಸೌಲಭ್ಯಗಳನ್ನು ನಾವು ಒದಗಿಸ್ಕೊಡ್ತೀವಿ ಸರ್ ಅವರಿಗೆ. ನಾವೇ ಯಾವ ನ್ಯಾಷನಲೈಸ್ ಬ್ಯಾಂಕ್ ಅದಾವೋ ಅಥವಾ ಇವ್ರದ್ದು ಫಲಾನುಭವಿಗಳದ್ದು ಯಾವ್ದು ಖಾತೆ ಹೊಂದಿರುತ್ತಾರೋ ಅದೇ ಖಾತೆಗೆ ಅದೇ ಬ್ಯಾಂಕಿಗೆ ನಾವೆಲ್ಲ ದಾಖಲಾತಿಗಳನ್ನು ಒಯ್ದು ಅಲ್ಲಿ ಒಯ್ದು ಸಬ್ಮಿಟ್ ಮಾಡಿ ನಾವು ಅದನ್ನೆಲ್ಲ ಪ್ರೊಸೆಸ್ ಮಾಡ್ತೀವಿ ಸರ್, ನಮ್ಮ ಕಡೆಯಿಂದ ಇದೆ ಅದಕ್ಕೆ. ಸೊ ಇವರಾದರೆ 150,000 ಕಟ್ಟಬೇಕಾಗತ್ತೆ ಸರ್ ಇವ್ರ ಇದಕ್ಕೆ ಫಲಾನುಭವಿಗಳು ಪ್ರಸ್ತುತ ಇಮಿಡಿಯೇಟ್ಲಿ ಇನಿಷಿಯಲ್ ಅಮೌಂಟ್ ಅಂದ್ಬಿಟ್ಟು. ಮನೆ ಸ್ವಾಧೀನ ಪಡೆದ ನಂತರ 61,000 ಟೋಟಲ್ ಇವರಿಗೆಲ್ಲ 881,000 ಒಂದು ಮನೆ ಕಾಸ್ಟ್ ಆಗ್ತಾ ಇದೆ. ಸೊ ಮತ್ತೆ ಈ ವಸತಿ ಸೌಲಭ್ಯನಲ್ಲಿ ಏನೇನು ಸೌಲಭ್ಯಗಳು ಸಿಗ್ತಾ ಇದ್ದಾವೆ? ಪ್ರಸ್ತುತ ಬರೀ ಮನೆ ಒಂದೇ ಸಿಗೋದಿಲ್ಲ ಸರ್, ಮನೆ ಜೊತೆ ಒಂದು ಒಳ್ಳೆ ಎನ್ವೈರನ್ಮೆಂಟು. ಈ ಒಂದು 600 ಮನೆಗಳು ಇಟ್ಕೊಂಡ್ರೆ 600 ಮನೆಗಳಿಗೆ ಒಂದು ಫ್ಯಾಮಿಲಿ ಮೆಂಬರ್ಗೆ ಗಂಡ ಹೆಂಡತಿ 2 ಮಕ್ಕಳು. ಸೊ ಸುಮಾರು 1,500 ಜನಸಂಖ್ಯೆಯ ಒಂದು ಒಳ್ಳೆ ಸಂಕೀರ್ಣ ಒಳ್ಳೆ ಲೇಔಟ್ಗಳು ಒಂದು ಈ ಸಂಜೆ ಒಂದು ಕಾರ್ಯಕ್ರಮ ವಸತಿ ಯೋಜನೆ ಫಲಾನುಭವಿಗಳು ಈ ಸಂದರ್ಭದಲ್ಲಿ ಎಲ್ಲರೂ ಇಲ್ಲಿ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅಡಿಗಲ್ಲಿ ಇಡುವಂತಹ ಭೂಮಿ ಪೂಜೆ ನೆರವೇರಿಸುವಂತಹ ಒಂದು ಕಾರ್ಯಕ್ರಮವನ್ನು ಸನ್ಮಾನ್ಯ ಶಾಸಕರು ಇದೀಗ ಅವರು ನಿರ್ಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಣಾವಣೆ ಅಂತ ನಿಲ್ಬಹುದು ಮುಂದಿನ ದಿನಗಳಲ್ಲಿ ಇದಕ್ಕೆ. ಸೊ ಇದಕ್ಕೆ ಒಂದು ಉದ್ಯಾನವನ ನೀಟಾಗಿ ಕ್ಲೀನ್ ಆಗಿರೋದು ಒಂದು ಉದ್ಯಾನವನ, ನಂತರ ಒಂದು ಬಸ್ ಸ್ಟಾಪ್ ಬಸ್ ಶೆಲ್ಟರ್, ಸುಮಾರು 1,500 ಜನಸಂಖ್ಯೆಗೆ ಒಂದು ಬಸ್ ಮುಂದೆ ಲೋಕಲ್ ಸಿಟಿ ಬಸ್ಸು ಬಸ್ ಸ್ಟಾಪ್ಸ್ ಇವನ್ನೆಲ್ಲ ಬೇಕಾಗತ್ತೆ ಇದಕ್ಕೆ. ಸೊ ಒಂದು ಆಟದ ಮೈದಾನ, ಹುಡುಗರಿಗೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಒಂದು ಆಟದ ಮೈದಾನ, ಇನ್ ಚರಂಡಿಗಳಾಗ್ತಾವೆ ಸರ್ ಹೊರಗಡೆ ಔಟ್ಸೈಡ್ ಡ್ರೈನೇಜು, ನಂತರ ಒಳಗಡೆ ಇಂಥ ಡ್ರೈನೇಜು ವಾಟರ್ ಸಪ್ಲೈ ಆಗ್ತಾವೆ ಸರ್. ನಂತರ ಎಲ್ಲ ಚಿಕ್ಕ ಚಿಕ್ಕದ ರೋಡ್, ನಾವು ಬರಬೇಕಾದ್ರೆ ಊರಲ್ಲಿ ನೋಡ್ಕೊಂಡಿರ್ತೀವಿ ಚಿಕ್ಕ ಚಿಕ್ಕದ ರೋಡ್ ಇರುತ್ತೆ, ಇಲ್ಲೆಲ್ಲ 9 meter ರೋಡ್ಗಳು ಮೈನ್ ರೋಡ್ಸು ಸಾಕಷ್ಟು ಹೋಗ್ಲಿ. 12 ಇದು ಮೇನ್ 12 meter ರೋಡ್ ಆಗುತ್ತೆ ಸರ್ ಫ್ರಂಟ್ ಬ್ಯಾ. ಸೊ ಇನ್ ಬಿಟ್ವೀನ್ 9 meters ರೋಡ್ ಸರ್ ಅದಕ್ಕೆ. ಸೊ ಒಳ್ಳೆ ವಿಶಾಲವಾದ ರೋಡ್ಗಳು, ಹೋಗ್ಲಿಕ್ಕೆ ಬರ್ಲಿಕ್ಕೆ ಪಾರ್ಕಿಂಗ್ಗೆ ಎಲ್ಲ ವ್ಯವಸ್ಥೆ ಇದೆ. ಸೊ ಇವನ್ನೆಲ್ಲ ತಾವು ದಯವಿಟ್ಟು ಎಲ್ಲ ಸಹಕಾರ ಮಾಡಿಬಿಟ್ಟು ಮುಂದಿನ ದಿನದಲ್ಲಿ ಅಂತ ನಿಲ್ಬಹುದು ಮುಂದಿನ ದಿನಗಳಲ್ಲಿ ಇದಕ್ಕೆ. ಸೊ ಇದಕ್ಕೆ ಒಂದು ಉದ್ಯಾನವನ ನೀಟಾಗಿ ಕ್ಲೀನ್ ಆಗಿರೋದು ಒಂದು ಉದ್ಯಾನವನ, ನಂತರ ಒಂದು ಬಸ್ ಸ್ಟಾಪ್ ಬಸ್ ಶೆಲ್ಟರ್, ಸುಮಾರು 1,500 ಜನಸಂಖ್ಯೆಗೆ ಒಂದು ಬಸ್ ಮುಂದೆ ಲೋಕಲ್ ಸಿಟಿ ಬಸ್ಸು ಬಸ್ ಸ್ಟಾಪ್ಸ್ ಇವನ್ನೆಲ್ಲ ಬೇಕಾಗತ್ತೆ ಇದಕ್ಕೆ. ಸೊ ಒಂದು ಆಟದ ಮೈದಾನ, ಹುಡುಗರಿಗೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಒಂದು ಆಟದ ಮೈದಾನ,
ಇನ್ ಚರಂಡಿಗಳಾಗ್ತಾವೆ ಸರ್, ಹೊರಗಡೆ ಔಟ್ಸೈಡ್ ಡ್ರೈನೇಜು, ನಂತರ ಒಳಗಡೆ ಇನ್ಸೈಡ್ ಡ್ರೈನೇಜು, ವಾಟರ್ ಸಪ್ಲೈ ಆಗ್ತಾವೆ ಸರ್. ನಂತರ ಎಲ್ಲ ಚಿಕ್ಕ ಚಿಕ್ಕದ ರೋಡ್, ನಾವು ಬರಬೇಕಾದ್ರೆ ಊರಲ್ಲಿ ನೋಡ್ಕೊಂಡಿರ್ತೀವಿ, ಚಿಕ್ಕ ಚಿಕ್ಕದ ರೋಡ್ ಇರುತ್ತೆ. ಇಲ್ಲೆಲ್ಲ 9 ಮೀಟರ್ದ ರೋಡ್ಗಳು, ಮೈನ್ ರೋಡ್ಸ್ ಸಾಕಷ್ಟು ಹೋಗ್ಲಿಕ್ಕೆ 12, ಇದು ಮೇನ್ 12 ಮೀಟರ್ ರೋಡ್ ಆಗುತ್ತೆ ಸರ್ ಫ್ರಂಟ್ ಬ್ಯಾ. ಸೊ ಇನ್ ಬಿಟ್ವೀನ್ 9 ಮೀಟರ್ಸ್ ರೋಡ್ ಸರ್ ಅದಕ್ಕೆ. ಸೊ ಒಳ್ಳೆ ವಿಶಾಲವಾದ ರೋಡ್ಗಳು, ಹೋಗ್ಲಿಕ್ಕೆ ಬರ್ಲಿಕ್ಕೆ ಪಾರ್ಕಿಂಗ್ಗೆ ಎಲ್ಲ ವ್ಯವಸ್ಥೆ ಇದೆ. ಸೊ ಇವನ್ನೆಲ್ಲ ತಾವು ದಯವಿಟ್ಟು ಎಲ್ಲ ಸಹಕಾರ ಮಾಡಿಬಿಟ್ಟು ಇವತ್ತು ನೆರವೇರಿಸತಕ್ಕಂಥದ್ದು ಮಾಡಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಶಕೀಲ್ ಕಾಜಿಯವರೇ, ಎಲ್ಲ ಪುರಸಭೆಯ ಸದಸ್ಯರೇ, ಆತ್ಮೀಯ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಯಾಕಂದ್ರೆ ಎಲ್ಲರ ಹೆಸರು ತೊಗೊಳ್ತವ್ರು ಕತ್ಲಾಗ್ಬಿಡುತ್ತೆ. ಈಗ ಕ್ಷಮಿಸಬೇಕು, ಮೊದಲ ಕಾರ್ಯಕ್ರಮ ಮಧ್ಯಾಹ್ನ ಅಂತ ಇಟ್ಟುಕೊಂಡಿದ್ದೀವಿ, ಮನೆಯಲ್ಲಿ ಒಂದು ಮದುವೆ ಬೇರೆ ಬಂತು, ಅದರ ಜೊತೆ ನಮ್ಮ ಮಂತ್ರಿಗಳು, ರಾಜ್ಯದ ಮಂತ್ರಿಗಳಾದಂಥ ಕೃಷ್ಣ ಬೈರೇಗೌಡರು ಅವರ ಮೀಟಿಂಗ್ ಅನ್ನು ಕರೆದಿದ್ದರು. ಹೀಗಾಗಿ ಮೀಟಿಂಗ್ ಮುಗಿಸ್ಲಿಕ್ಕೆ 3 ಗಂಟೆ ಹೊಡಿತಿಲ್ಲ. ಸೊ ಇನ್ನೂ ಮೀಟಿಂಗ್ ನಡೀತಾ ಇತ್ತು, ನಾನು ಬಂದ್ಬಿಟ್ಟೆ. ಕ್ಷಮಿಸ್ಬೇಕು, ಅದ್ರಾಗೂ ಕೂಡ ತಾವೆಲ್ಲ ಬಹಳ ತಂದ ಕಾದಿದ್ದೀರಿ. ಒಂದು ವಿನೂತನ ಬಹಳ ಮಂದಿಗೆ ಬಹಳ ಸಂಶಯಗಳಿರ್ತವೆ. ಒಂದು ಕಟ್ಟಡ ಆಗ್ಬೇಕಾದ್ರೆ ಬಹಳ ಮಂದಿಗೆ ಬಹಳ ಸಂಶಯ ಇರ್ತವೆ. ನಾವು ಮೊದಲೇ ಇದನ್ನು ಮಾಡಿದ್ದು ಗ್ರೌಂಡ್ ಪ್ಲಸ್ 1, ಅಂದರೆ ನೆಲ ಮಾಡಿ ಮತ್ತು 1 ಅಂತಸ್ ಅಂತ ಮಾಡಿದ್ವಿ. ಆದರೆ ಜಗದ ಕೊರತೆ ಮತ್ತು ಹೇಗೆ ಕಡಿಮೆ ಆಗುತ್ತಲ್ಲ ಹಾಗೆ ಕಾಸ್ಟು, ಯಾರು ಮನೆಯನ್ನು ಪಡಿತಾರೋ ಫಲಾನುಭವಿಗಳಿಗೆ ಹೆಚ್ಚಾಗ್ತದೆ. ಅದನ್ನು ಕಡಿಮೆ ಮಾಡಲಿಕ್ಕೆ ಏನು ಮಾಡಿದರು ಅಂತಂದರೆ ಅವಾಗ ಅಂತಸ್ತು ಹೆಚ್ಚು ಮಾಡಿಕೊಂಡ್ರು. ಭೂಮಿ ಮತ್ತು ನಾವು ಇಲ್ಲಿ ಪ್ರಯತ್ನ ಮಾಡಿದ್ದೀವಿ, ಭೂಮಿ ಸಿಗಲಿಲ್ಲ ಆ ಕಾಲದಾಗ. ಹೀಗಾಗಿ ಮತ್ತೆ ಪ್ರಸ್ತಾವನೆಯನ್ನೇ ನಮ್ಮ ಸರ್ಕಾರ ಬಂದ ಮೇಲೆ ಕೇಂದ್ರ ಸರ್ಕಾರ ಜೊತೆ ಸಂಪರ್ಕ ಮಾಡಿಕೊಂಡು ಅದನ್ನು 3 ಅಂತಸ್ತಿಗೆ ಅಂತ ಮಾಡಿದ್ರು. 3 ಅಂತಸ್ತು ಅಂದ ಕೂಡ ಬಹಳ ಮಂದಿ ಅಂದರು 3 ಅಂತಸ್ತು ಹತ್ತಲಿಕ್ಕೆ ಆಗೋದಿಲ್ಲ, ವಯಸ್ಸಾದವ್ರಿಗೆ ಮತ್ತೊಬ್ಬರಿಗೆ ಭಾಳ ಕಷ್ಟ ಆಗ್ತದೆ ಅಂದಾಗ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ ಲಿಫ್ಟನ್ನು ಹಾಕಿಕೊಡ್ರಿ ಅಂತ ಹೇಳಿ. ಪ್ರತಿಯೊಂದಕ್ಕೂ ಒಂದು ಲಿಫ್ಟನ್ನು ಹಾಕಿಕೊಡ್ತಾ ಇದ್ದಾರೆ, ಒಂದೊಂದು ಬ್ಲಾಕಿಗೆ ಒಂದೊಂದು ಲಿಫ್ಟ್. ಅಂದರೆ ಮುದುಕರಾಗಲಿ ಹಾಸ್ಪಿಟ್ಲಿಗೆ ಹೋಗೋರಾಗಲಿ ಎರಡು ಪ್ರೊವಿಷನ್ ಮಾಡಿದ್ದಾರೆ. ಒಂದು ನಮ್ಮ ಪುರಸಭೆಯಿಂದ, ಮತ್ತೊಂದು ಮುಂದೆ ಏನಾದರೂ ಮಾಡ್ಕೊಂಡು ನಾವು ಮಾಡ್ತೀವಿ. ಸೊ ಅದನ್ನು ಕೂಡ ಮಾಡಿದರು. ಇಲ್ಲಿ ಬಹಳ ವಿಶೇಷವಾಗಿದ್ದದ್ದು ಏನಪ್ಪ ಅಂತಂದರೆ ಎಲ್ಲ ಸವಲತ್ತುಗಳು ಇಲ್ಲಿ ಸಿಗ್ತವೆ. ಇದೊಂದು ಊರೇ, ತಾಳಿಕೋಟೆಯ ಉಪನಗರ ಅಂದರೆ ತಪ್ಪಾಗಲಿಕ್ಕಿಲ್ಲ. ತಾಳಿಕೋಟಿಗೆ ನಿಮ್ಮದೊಂದು ಉಪನಗರ ಥರ ಆಗುತ್ತೆ ಅದು. ಅಂದರೆ ಎಲ್ಲರೂ ಇಲ್ಲೇ ವಾಸ, ಜಾಸ್ತಿ ಜನ ಇರಲಿ ಕತ್ತಾಗ. ಇಲ್ಲಿ ಶಾಲೆಗೆ ರಿಸರ್ವ್ ಮಾಡಿದ್ದಿದೆ ಜಾಗ, ಬಗೀಚಿಗೆ ಜಾಗ ರಿಸರ್ವ್ ಮಾಡಿದ್ದಿದೆ. ಅದೇ ನಂತರ ಕುಡಿ ನೀರಿಂದ ಯಾವ ತೊಂದರೆ ಬರೋದಿಲ್ಲ. ಏನು ಸೌಲಭ್ಯ ಸಿಗಬೇಕು, ನೀವು ಬಜಾರ್ದಾಗ ಹೋಗಿ ನೀವು ಏನು ಮಾಡಬೇಕು, ಎಲ್ಲ ಇಲ್ಲೇ ನಿಮಗೆ ದೊರಕತಕ್ಕಂಥದ್ದು ಸೌಲಭ್ಯಗಳು ಇಲ್ಲೇ ಒಂದೇ ಕಡೆ ಸಿಗ್ತಾವೆ. ಮತ್ತು ಎಲ್ಲರೂ ಕೂಡಿ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಆ ನಕಾಶವನ್ನು ಅಲ್ಲಿ ನೋಡ್ರಿ, ಇಲ್ಲಿಂದ ದೂರಿಂದ ತೋರಿಸು. ದೊಡ್ಡದಾಗಿ ಮಾಡಿಸ್ಬೇಕಾಗಿತ್ತು, ಬ್ಯಾನರ್ ಯಾಕೆ ಮಾಡಿಸ್ಲಿಲ್ಲ ಗೊತ್ತಾಗಿಲ್ಲ. ದೊಡ್ಡನ ಇದನ್ನು ತೋರಿಸಿ, ಅದನ್ನು ತೋರಿಸಿ, ಬ್ಲಾಕ್ ತೋರಿಸಿ, ಸಾಕು ಇದಕ್ಕೆ ಕೊಡಿ, ಅದನ್ನು ತೋರಿಸಿ, ಅದನ್ನು ಹಂಗೆ ತೋರಿಸಿ, ಆಮೇಲೆ ಅದ್ರದ್ದು ಇದ್ದಿದ್ರೆ ಕೊಡಿ, ನಿಮ್ಮದು ಸ್ಕಿಮೆಟಿಕ್ ಎಲಿವೇಶನ್ ಇದ್ರೆ ತೋರಿಸಿ. ಎಲಿವೇಶನ್ ತಂದಿರ ಹಾಗಿಲ್ಲ, ತೋರಿಸಿ ಎಲಿವೇಶನ್ ತೋರಿಸಿ, ಅವ್ರಿಗೆ ಬಿಲ್ಡಿಂಗ್ ಎಲಿವೇಶನ್ ತೋರಿಸಿ. ಎಲ್ಲ ರೀತಿಯಾದಂಥ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಮುಂದಾಗ್ತಾರೆ. ಇಲ್ಲಿ ಏನಿದೆ ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎರಡು ಹಣ ಇಲ್ಲಿ ಸ್ವಲ್ಪ ಮಟ್ಟಿಗೆ ತೊಡಗಿಸ್ತಾರೆ, ಸಬ್ಸಿಡಿಯನ್ನು ಕೊಡ್ತಾರೆ. ಆ ನಂತರ ನೀವು ತೊಡಗಿಸುವಂತ ದುಡ್ಡು ಏನಿದೆ, ಯಾರ್ಯಾರು ಫಲಾನುಭವಿಗಳು ಕಟ್ಟಿದೆ, ನೀನು ಹಾಕ್ಬೇಕು. ಇನ್ನು ಎಷ್ಟಾಗ್ತದೆ, ಇನ್ನ 300 ಮಂದಿ ಇದು ಆಗ್ಬೇಕು. ಅದಕ್ಕೆ ಹೆಚ್ಚು ನಾವು
ಪ್ರೋತ್ಸಾಹ ಕೊಡಬೇಕು. ಪುರಸಭೆಯವರು ನೀವೆಲ್ಲ ಆಕ್ಟಿವ್ ಆಗಿ ನಿಮ್ಮ ನಿಮ್ಮ ವಾರ್ಡ್ನಲ್ಲಿ ನಿಮ್ಮ ಸ್ಲಮ್ ಡೆವಲಪರ್ಸ್ನಲ್ಲಿ ಯಾರ್ಯಾರು ಅದಾರೆ, ಬಡವರು ಯಾರಿದ್ದಾರೆ, ದಯವಿಟ್ಟು ಅದಕ್ಕೆ ನೀವು ಆಸಕ್ತಿ ವಹಿಸಿ ಅವ್ರ ಹತ್ರ ದುಡ್ಡು ಕಟ್ಟಿಸ್ತಕ್ಕಂಥದ್ದಾಗಬೇಕು. ಅದು ಆದರೆ ಪ್ರತಿಯೊಬ್ಬರೂ ಕೂಡ ನಾನು ಹೇಳ್ತೀನಿ ಅದನ್ನು ಎಷ್ಟು ಚೆನ್ನಾಗಾಗಿದ್ದಾವೆ ಮನೆ ಆಗ್ತವೆ ಅಂತಂದರೆ ಹೇಳಿರಲಿಲ್ಲ ಅವರು. ಭೂಕಂಪ ಆದರೂ ಏನೂ ಆಗೋದಿಲ್ಲ, ಎಷ್ಟೇ ಮಳೆ ಬಂದರೂ ಏನೂ ಆಗೋದಿಲ್ಲ, ಮತ್ತು ಬೇಸಿಗೆ ಇದ್ದಾಗೂ ಕೂಡ ನಿಮಗೆ ತಂಪಾಗಿರ್ತಕ್ಕಂಥದ್ದಕ್ಕೆ ಡಿಸೈನ್ ಆಗಿದ್ದಾವೆ. ಕಿಟಕಿ ಕೂಡ ಹೇಗಿಡಬೇಕು, ಎಲ್ಲಿಡಬೇಕು ಅನ್ನೋದನ್ನು ಕೂಡ ಎಲ್ಲ ರೀತಿಯಾದಂಥ ಆಲೋಚನೆಯನ್ನು ಮಾಡಿ ಆ ಡಿಸೈನನ್ನು ಅಳವಡಿಸಿದ್ದಾರೆ. ಬಹಳ ಸುಂದರವಾದ ವಿನ್ಯಾಸ ಆಗುತ್ತೆ, ಬಹಳ ಸುಂದರವಾಗಿ ಇಲ್ಲ ಅಲ್ಲ ಅದನ್ನೇ ರೀ ನೀವು ಮಾಡಿದ್ದಾರೆ ಬೇಕಪ್ಪ. ಈಗ ನೆಕ್ಸ್ಟ್ ಏನ್ ಮಾಡಿ ಇಮಿಡಿಯೇಟ್ ಆಗಿ ಅವನ ಮಾಡಿ ಪುರಸಭೆಯಲ್ಲಿ ವಾರ್ಡ್ನಲ್ಲಿ ಅಲ್ಲೇ ಅಲ್ಲೇ ಪೋಸ್ಟರ್ ಗತೆ ಮಾಡಿ ಹಚ್ಚಿಬಿಡಿ, ಪೋಸ್ಟರ್ ತರ ಮಾಡಿಕೊಂಡು ಅಲ್ಲೇ ಅಲ್ಲೇ ಹಚ್ಚಿಬಿಡಿ. ಅದನ್ನ ಒಂದು ಒಳ್ಳೆ ಅವಕಾಶ ಅಂತ ಅದಕ್ಕೊಂದು ಟೈಟಲ್ ಏನು ಕೊಡ್ತೀರಿ, ಕ್ಯಾಪ್ಷನ್ ಕೊಟ್ಟು ಆ ಥರ ಮಾಡಿರಿ, ಸೊ ಅಟ್ರಾಕ್ಟಿವ್ ಆಗಿರಲಿ, ಎಲ್ಲರೂ ಅದನ್ನು ನೋಡಿದ ತಕ್ಷಣ ಅಲ್ಲೊಂದು ಮನಿ ಪಡಿಬೇಕು ಅನ್ನೋಂಗೆ ಆಗಬೇಕು. ಹಾಂ, ವಿಶೇಷವಾಗಿ ಇದಕ್ಕೆ ಟೈಮ್ ಲಿಮಿಟ್ ಎಷ್ಟು ದಿವಸದಲ್ಲಿ ಮಾಡ್ಬೇಕಂತಿದೆ ರೀ ಬೆಟಗೇರಿ ಅವರು? 2 ವರ್ಷ ಅಂತಿದೆ. ಭಾಳ ಮ್ಯಾಕ್ಸಿಮಮ್ ಭಾಳ ಅಂದ್ರೆ ಇನ್ನೊಂದು 3-4 ತಿಂಗಳ ಹೆಚ್ಚಾಗ್ಬೋದು, 6 ತಿಂಗಳ ಹೆಚ್ಚಾಗ್ಬೋದು ಇವ್ರು ಕಟ್ಟೋದು. 2-2.5 ವರ್ಷದಲ್ಲಿ ನಿಮಗೆ ಸುಂದರವಾದಂಥ ಮನೆಗಳನ್ನು ಕಟ್ತಾರೆ ಇವರು. ಸ್ಟೀಲು ಸಿಮೆಂಟು ಕಡಿ ಹಾಕಿ ಕಟ್ತಕ್ಕಂಥದ್ದು ಭಾಳ ಸುಂದರವಾಗಿ ಅದನ್ನು ಮಾಡ್ತಾರೆ. ಅದಕ್ಕೆ ತಾವೆಲ್ಲರೂ ಸಹಕಾರ ನೀಡ್ರಿ. ಮತ್ತು ಏನಾದರೂ ನಿಮಗೆ ಅದರ ಬಗ್ಗೆ ಸಂಶಯ ಇದ್ದರೆ ಇಲಾಖೆ ಅಧಿಕಾರಿಗಳಂತ ಜಾಧವ್ ಇದ್ದಾರೆ, ಮುನ್ಸಿಪಾಲ್ಟಿ ಅಧಿಕಾರಿಗಳಿದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಆಮೇಲೆ ಅವರು ಸ್ಲಮ್ ಕ್ಲಿಯರೆನ್ಸ್ ಬೋರ್ಡಿಂದ ಇರ್ತಕ್ಕಂಥವ್ರು ಇದ್ದಾರೆ. ಅವ್ರ ಜೊತೆ ನೀವು ಯಾರಾದರೂ ಮೆಂಬರ್ಗಳಿಗೆ ಏನಾದರೂ ಸಂಶಯಗಳಿದ್ದರೆ ಅವ್ರು ಕೂಡ ಚರ್ಚೆ ಮಾಡ್ಬೋದು. ನಿಮ್ಮ ಸಹಕಾರ ಭಾಳ ಮುಖ್ಯ. ಅದಕ್ಕೆ ಯಾವುದೋ ಒಂದು ಯೋಜನೆ ಆಗಬೇಕಾದ್ರೆ ಪುರಸಭೆಯವ್ರ ಸಹಕಾರ ಭಾಳ ಮುಖ್ಯ. ತಾವೆಲ್ಲ ಹೆಚ್ಚಿನ ಸಹಕಾರ ನೀಡಿ ಇದನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ಹಾರೈಸ್ತೇನೆ. ಮತ್ತು ಇವತ್ತು ಈ ಪೂಜೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಆಗಮಿಸಿದರೆ ತಮಗೆ ಶುಭವಾಗಲಿ. ಹೊಸ ಮನೆ ಕಟ್ಟೋದಕ್ಕಂಥ ಕಾರ್ಯದಲ್ಲಿ ತಾವೇನು ತೊಡಗಿದಿರಿ. ನಾಳೆ ಮುಂದಿನ ದಿವಸ ಮನೆ ನಿರ್ಮಾಣ ಆದ ನಂತರ ನಿಮ್ಮ ಆ ಮನೆ ನೆರಳಲ್ಲಿ ನಿಮ್ಮ ಬದುಕು ಹಸನಾಗಲಿ. ನಿಮ್ಮ ಯಾರ್ಯಾರು ಸಂಸಾರ ಮಾಡ್ತೀರಿ ಆ ಮನೆಯಲ್ಲಿ, ನಿಮ್ಮೆಲ್ಲರ ಸಂಸಾರ ಭಾಳ ಚೆನ್ನಾಗಿ ಆ ಭಗವಂತ ಆಶೀರ್ವಾದ ಮಾಡಿ ಉತ್ತರ ಉತ್ತರವಾಗಿ ಉತ್ತಮವಾಗಿ ಮುಂದಿನ ಭವಿಷ್ಯದಲ್ಲಿ ಅವನ ಕೃಪೆ ಆಶೀರ್ವಾದ ಸದಾ ಇರುತ್ತೆ ಅನ್ನುವಂಥದ್ದು ನನ್ನ ವಿಶ್ವಾಸ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ. ತೋರ್ ಖಬರಂಕಿಲೇ ದೇಖ್ತೀರ ಏ ಇವನ್ ನ್ಯೂಸ್ ಚಾನಲ್, ದ ಫೇಸ್ ಆಫ್ ಟ್ರಸ್ಟ್.